ಮಂಗಳೂರಿನ ರೊಸಾರಿಯೋ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ವಿಧಾನ ಪರಿಷತ್ ಚುನಾವಣೆಯ ಮತ ಎಣಿಕೆಯ ಕಾರ್ಯಕ್ರಮ ಈಗಾಗಲೇ ಪೂರ್ತಿಗೊಳ್ಳುತ್ತಿದೆ. ಈ ಮಧ್ಯೆ ಮಂಗಳೂರು ಕಮಿಷನರೇಟ್ನ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಚುನಾವಣೆ ಮತ ಎಣಿಕೆಯ ಭದ್ರತೆಗಳ ಬಗ್ಗೆ ಹಾಗೂ ಒಟ್ಟು ಒಂದು ಚುನಾವಣೆಯ ಪ್ರಕ್ರಿಯೆಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಉಡುಪಿ ದಕ್ಷಿಣ ಕನ್ನಡ ಎರಡು ಜಿಲ್ಲೆಗಳು ಸೇರಿದಂತೆ ವಿಧಾನ ಪರಿಷತ್ಗೆ ದ್ವಿಸದಸ್ಯ ಕ್ಷೇತ್ರ ಇದೆ ಇಲ್ಲಿ. ಅದರದ್ದು ಕೌಂಟಿಂಗು ಪ್ರಾರಂಭ ಆಗಿದೆ, ಎಲ್ಲ ಸ್ಮೂತಾಗಿ ನಡೀತಾ ಇದೆ. ಸಂಬಂಧಪಟ್ಟ ಪಕ್ಷದ ಯಾರು ವೀಕ್ಷಕರಿದ್ದಾರೆ ಅವರೆಲ್ಲ ಬಂದು ಅಲ್ಲಿ ಅದನ್ನು ಕೌಂಟಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತ ಭಾಳ ಉತ್ತಮ ರೀತಿಯಲ್ಲಿ ಬಂದೋಬಸ್ತನ್ನು ಮಾಡಿಕೊಂಡಿದೆ, ಅರೇಂಜ್ಮೆಂಟ್ಸ್ ಮಾಡಿಕೊಂಡಿದೆ. ಮತ್ತು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಮ್ಮ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಎಲ್ಲ ಪ್ರಮುಖ ಸ್ಥಳಗಳಲ್ಲಿ ಮತ್ತು ಸಂಬಂಧಪಟ್ಟ ಕಚೇರಿಗಳು ಪಕ್ಷದ ಕಚೇರಿಗಳಲ್ಲಿ ಹಾಗೂ ಯಾರು ವಿ ಐ ಪಿಗಳಿದ್ದಾರೆ, ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ಸ್ ಇದ್ದಾರೆ, ಅವರೆಲ್ಲರ ಮನೆ ಹತ್ರ ಅಗತ್ಯ ಬಂದೋಬಸ್ತನ್ನು ಮಾಡಿಕೊಂಡಿದ್ದೀವಿ. ಯಾವುದೇ ಮೆರವಣಿಗೆ ಅಥವಾ ವಿಜಯೋತ್ಸವ ಅದನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ನೀಡಿಲ್ಲ. ಹಾಗಾಗಿ ಎಲ್ಲ ಸಾರ್ವಜನಿಕರು ಸಹಕರಿಸ್ತಾ ಇದ್ದಾರೆ, ತುಂಬ ಶಾಂತವಾಗಿ ನಡೀತಾ ಇದೆ. ಮತ್ತು ಇದ್ರದ್ದು ಎಷ್ಟು ದ್ವಿಸದಸ್ಯ ಪೀಠ ಇರುವಂಥದ್ದು ಮತ್ತು ಅಭ್ಯರ್ಥಿಗಳ ಸಂಖ್ಯೆ ಮತ್ತು ಅದೆಲ್ಲದರ ಹಿನ್ನೆಲೆಯಲ್ಲಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅನ್ನುವಂಥದ್ದು ಸ್ವಲ್ಪ ನಿರೀಕ್ಷೆ ಮಾಡಿದ್ದಾರೆ. ಹಂಗಾಗಿ ಎಲ್ಲೂ ಏನೂ ಫಾಲೋಔಟ್ಸ್ ಆಗುವಂಥ ಎಕ್ಸ್ಪೆಕ್ಟೇಷನ್ ಇಲ್ಲ. ಎಲ್ಲ ಶಾಂತವಾಗಿ ಮತ ಎಣಿಕೆ ಪ್ರಕ್ರಿಯೆ ನಡೀತಾ ಇದೆ. ಮತ್ತು ಮತ ಎಣಿಕೆ ನಂತರ ರಿಸಲ್ಟ್ ಅನ್ನೋದು ಆದಮೇಲೂ ಕೂಡ ಅತ್ಯಂತ ಶಾಂತಿಯುತವಾಗಿ